ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಹೆಸರು ಬೃಂದಾ ಅಂತ. ಯಾಕೆ ನನ್ನ ಹೆಸರು ಹೇಳ್ತೀನಿ, ಅಕಸ್ಮಾತ್ ನಿಮ್ಗೆ ಗೊತ್ತಿದ್ರು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಮೊನ್ನೆ ಒಬ್ರು ಕೇಳಿದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರೇನು ಅಂತಾನೇ ಹೇಳಲಿಲ್ಲ ಅಂತ ಹೇಳಿ. ನನ್ನ ಹೆಸರು ಬೃಂದಾ ಅಂತ, ಕನ್ನಡತಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ದಿವಸ ಎರಡು ಇಂಪಾರ್ಟೆಂಟ್ ವಿಷಯನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಬಂದೀನಿ. ಎರಡೂ ತುಂಬಾನೇ ಡಿಫ್ರೆಂಟ್ ಆಗಿರೋ ವಿಷಯಗಳು, ಆದ್ರೆ ಎರಡೂ ಮುಖ್ಯ ಅನಿಸ್ತು ಇವತ್ತಿನ ದಿವಸದ ವಿಡಿಯೋಗೆ. ಶುಕ್ರವಾರನೇ ಈ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾಗಿತ್ತು, ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಶನಿವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎರಡು ವಿಷಯಕ್ಕೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ರಿಕ್ವೆಸ್ಟ್ ಗಳಿತ್ತು, ಈ ವಿಷಯದ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಹೇಳಿ ಅಂತೇಳಿ. ಸೊ ಎರಡು ವಿಷಯಕ್ಕೂ ಸಂಬಂಧಪಟ್ಟ ಹಾಗೂ ಇವತ್ತು ಮಾತಾಡ್ತೀನಿ. ನಿಮ್ಗಾಗಲೇ ತಂಬನೇಲಿ ನೋಡಿ ಗೊತ್ತಾಗಿರ್ಬೋದು, ಒಂದು ಅಮೆಜಾನ್ ಗ್ರಾಸರಿ ಶಾಪಿಂಗ್ ಬಗ್ಗೆ, ಹಾಗೆ ಇನ್ನೊಂದು ಮಾಂಟೆಸರಿ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಸೊ ಫಸ್ಟ್ ನಾನು ಅಮೆಜಾನ್ ಗ್ರಾಸರಿ ಶಾಪಿಂಗ್ನ ಮುಗಿಸ್ಬಿಡ್ತೀನಿ, ಆಮೇಲೆ ನಿಧಾನಕ್ಕೆ ಕೂತ್ಕೊಂಡು ಮಾಂಟೆಸರಿ ಬಗ್ಗೆ ಮಾತಾಡೋಣ. ಸೊ ಅಮೆಜಾನ್ ಗ್ರಾಸರಿ ಶಾಪಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಸಾಮಾನು ತರಬೇಕಾದ್ರೆ ಏನಾಗುತ್ತೆ ಅಂದರೆ, ಒಂದ್ಸತಿ ತರಕಾರಿಗೆ, ಒಂದ್ಸತಿ ದಿನಸಿ ಸಾಮಾನಿಗೆ ಹೋಗೋದು ಅಭ್ಯಾಸ ನನಗೆ, ಅಥವಾ ಒಂದೊಂದ್ಸತಿ ಏನಾಗುತ್ತೆ ಎರಡಕ್ಕೂ ಒಟ್ಟಿಗೆ ಹೋಗೋದಿರುತ್ತೆ. ಆದರೆ ಟ್ರಾಫಿಕ್ಕು, ಬೆಳಗಿನ ಸಮಯದಲ್ಲಿ ಎಷ್ಟೆಲ್ಲ ಕೆಲಸಗಳು ಒಟ್ಟಿಗೆ ಬರ್ತಿರುತ್ತೆ ಅಂದರೆ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗೋಗುತ್ತೆ. ಆದರೆ ಅಮೆಝಾನ್ನಲ್ಲಿ ಗ್ರಾಸರಿ ಪ್ಯಾಂಟ್ರಿ ಬಂದಾಗಿಂದನು ಅಲ್ಲಿ ಗ್ರಾಸರಿ ಶಾಪಿಂಗ್ ಮಾಡ್ಬೋದು, ದಿನಸಿ ಸಾಮಾನು ಕೊಂಡ್ಕೋಬೋದು ಅಂತ ಗೊತ್ತಾದಾಗಿಂದನು ನಾನು ತೊಗೋಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನನ್ನ ಇನ್ನೊಂದು ಚಾನಲ್ ಏನಿದೆ ಬೃಂದಾ ಕುಕ್ಕೆ, ಅದರೊಳಗಡೆ ಅದರಲ್ಲಿ ಇಟ್ಸ್ ಎ ಕುಕಿಂಗ್ ಚಾನಲ್. ಸೊ ಅಲ್ಲಿ ನಾನು ಅಡುಗೆಗಳನ್ನೆಲ್ಲ ರೆಸಿಪಿನ ವಿಡಿಯೋಗಳನ್ನ ಪೋಸ್ಟ್ ಮಾಡಿದಾಗ, ಯಾವುದು ಬ್ರ್ಯಾಂಡಿನ ಹಿಟ್ ತೊಗೋತೀರಾ, ಯಾವ ಬ್ರ್ಯಾಂಡಿನ ಅಕ್ಕಿ ತೊಗೋತೀರಾ, ಎಲ್ಲಿ ತೊಗೋತೀರಾ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಏನೋ ಮಾಹಿತಿ ಕೊಡಬೇಕು ಅನಿಸ್ತು, ಬಟ್ ಅದು ಕುಕಿಂಗ್ ಚಾನಲ್ ಆಗಿರೋದ್ರಿಂದ ಅಲ್ಲಿ ನಂಗೆ ಡೀಟೇಲ್ ಆಗಿ ಯಾವುದು ಹೇಳೋಕ್ಕಾಗಲ್ಲ. ಸೊ ಬ್ಲಾಗ್ ಚಾನಲ್ಗಳಿರೋದೇನೆ ಈ ಥರದ ವಿಷಯಗಳನ್ನ ಶೇರ್ ಮಾಡೋದಕ್ಕೆ, ನನ್ನ ಅಟ್ಲೀಸ್ಟ್ ನನ್ನ ಬ್ಲಾಗ್ ಚಾನಲ್ನಲ್ಲಿ ಈ ಥರದ ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವ ಬ್ರ್ಯಾಂಡಿನ ಸಾಮಾನುಗಳು ತೊಗೋತೀನಿ, ಎಲ್ಲಿ ತೊಗೋತೀನಿ ಅಂತೆಲ್ಲ ತಿಳ್ಕೊಬೇಕು ಅಂತಿದ್ರೆ ನೀವು ವಿಡಿಯೋ ನೋಡೋದನ್ನ ಮುಂದುವರಿಸ್ಬೋದು. ಬಟ್ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ, ನನಗೂ ಕೂಡ ನಿಮ್ಮ ಜೊತೆ ಇನ್ಫಾರ್ಮೇಷನ್ನ ಹಂಚ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಲಕ್ಕಿಲಿ ಅಮೆಝಾನ್ ಪ್ಯಾಂಟ್ರಿಲಿ ಎಷ್ಟೊಂದು ನಾನು ಬಳಸುವಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಸುಲಭವಾಗಿ ಸಿಗುತ್ತೆ, ಅದನ್ನು ಡಿಸ್ಕೌಂಟ್ ಇರುತ್ತೆ. ಅಕಸ್ಮಾತ್ ನೀವೇನಾದರೂ ಯಾವ್ದಾದ್ರು ಪರ್ಟಿಕ್ಯುಲರ್ ಅವರಲ್ಲಿ ಹೇಳಿರುವಂಥ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರಲ್ಲಿ ಎಕ್ಸ್ಟ್ರಾ ಡಿಸ್ಕೌಂಟ್ಗಳು ಕೂಡ ಸಿಗುತ್ತೆ. ಸಾಮಾನ್ಯವಾಗಿ ಹೊರಗೆ ಹೋದಾಗ ಆರ್ಗ್ಯಾನಿಕ್ ಬ್ರ್ಯಾಂಡ್ಗಳಲ್ಲಿ ಅಷ್ಟೊಂದು ಡಿಸ್ಕೌಂಟ್ ಸಿಗೋದಿಲ್ಲ. ಯಾವುದೆಲ್ಲ ಆರ್ಗ್ಯಾನಿಕಲ್ಲಿ ಸಿಗೋಕ್ಕೆ ಸಾಧ್ಯನೋ, ನನಗೆ ತೊಗೊಳಕ್ಕೆ ಸಾಧ್ಯನೋ ಅಂಥದನ್ನೆಲ್ಲ ನಾನು ಡೆಫಿನೆಟ್ಟಾಗಿ ತೊಗೋತೀನಿ. ಸೊ ಅಮೆಝಾನ್ ಪ್ಯಾಂಟ್ರಿಲು ಕೂಡ ಸುಮಾರು ಸಾಮಾನುಗಳು ಸಿಕ್ತು. ನನಗೂ ಅನಿಸ್ತು ನಿಮ್ಮ ಜೊತೆ ಹಂಚ್ಕೊಂಡ್ರೆ ನಿಮಗೂ ಬೇಕಾದ್ರೆ ತೊಗೊಳೋದಿದ್ರೆ ಅಮೆಝಾನಲ್ಲಿ ತೊಗೋಬೋದು, ಅಥವಾ ಅದೇ ಬ್ರ್ಯಾಂಡ್ನ ಹೊರಗಡೆ ಹೋಗಿ ಕೂಡ ತೊಗೋಬೋದು. ಬಟ್ ನನಗೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆ್ಯಂಡ್ ತೊಗೋಬೇಕು ಅಂತ ಅನಿಸಿದ ವಿಷಯ ಏನಂದರೆ, ಡಿಸ್ಕೌಂಟ್ ಸಿಕ್ತಿತ್ತು. ಸಾಮಾನ್ಯವಾಗಿ ನಾನು ತೊಗೊಳ್ಳೋಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಿಗೆ ಹೊರಗೆಲ್ಲೂ ನಂಗೆ ಡಿಸ್ಕೌಂಟ್ ಸಿಕ್ತಿರ್ಲಿಲ್ಲ. ಸೊ ಅಮೆಝಾನ್ನಲ್ಲಿ ಸಿಕ್ತು. ಈ ಪ್ಯಾಕೆಟ್ನ ನೀವು ನೋಡ್ತಿರ್ಬೋದು. ಸೊ ಎಲ್ಲ ಸಾಮಾನು ತಿಂಗಳಿಗೆ ಎಲ್ಲ ತರೋವಂಥ ಎಲ್ಲ ಸಾಮಾನು ಇದರೊಳಗೆ ಇಲ್ಲ, ಕೆಲವೊಂದು ಯಾವ್ಯಾವ ಸಿಕ್ತೋ ಅದನ್ನ ತಗೊಂಡಿದ್ದೀನಿ. ಮತ್ತೆ ಮತ್ತೆ ಸ್ಟಾಕ್ ಬರ್ತಿರತ್ತೆ, ಚೆಕ್ ಮಾಡ್ತಿದ್ದಾಗ ಸಿಕ್ತಾ ಹೋಗುತ್ತೆ. ಬಟ್ ಎಲ್ಲ ಸಾಮಾನು ಬಂದು ನಿಮ್ಗೆ ತೋರಿಸೋವರೆಗೂ ಕಾಯೋದು ಯಾಕೆ ಅಂತ ಹೇಳಿ, ಯಾವೆಲ್ಲ ಸಾಮಾನುಗಳು ಬಂದಿದ್ದೋ ಅದನ್ನ ತೋರಿಸ್ತಾ ಹೋಗ್ತೀನಿ. ನನಗೂ ಗೊತ್ತಿಲ್ಲ, ಪ್ಯಾಕೇಜ್ ಓಪನ್ ಮಾಡಿಲ್ಲ, ಏನಿದೆ ಏನಿಲ್ಲ ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟ್ ಅಮೆಝಾನ್ ಶಾಪಿಂಗ್ನ ಗ್ರಾಸರಿ ಶಾಪಿಂಗ್ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಮಾಂಟೆ. ನಾನಿಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಎರಡು ಮೂರು ಬ್ರ್ಯಾಂಡ್ಗಳನ್ನ ನಾನು ಟ್ರೈ ಮಾಡಿದ್ದೀನಿ. ಒಂದು ಪ್ರೋ ನ್ಯಾಚುರಲ್, ಪ್ರೋ ನೇಚರ್ ಅಂತ ಒಂದು, ಇನ್ನೊಂದು ಆರ್ಗ್ಯಾನಿಕ್ ಅಂತಲೇ ಒಂದು, ಆ್ಯಂಡ್ ಇನ್ನೊಂದು ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗಿರುವಂಥದ್ದು ಮಂತ್ರ 24 ಅಂತೇಳಿ, ಅದನ್ನು ಕೂಡ ತೊಗೊಂಡಿದ್ದೀನಿ. ಜಾಸ್ತಿ ಮಂತ್ರ 24 ನಾನು ತೊಗೊಳ್ತಾ ಇದ್ದೆ ಇತ್ತೀಚೆಗೆ, ಯಾಕೆಂದರೆ ಎಲ್ಲವೂ ಸಿಗ್ತಾ ಇದೆ, ಎಲ್ಲ ಕಡೆ ಸಿಗ್ತಾ ಇದೆ. ಆ್ಯಂಡ್ ಪ್ರೋ ನೇಚರ್ ಓಕೆ ಚೆನ್ನಾಗಿದೆ. ಪ್ರೋ ನೇಚರ್ ಆರ್ ಪ್ರೋ ನ್ಯಾಚುರಲ್ ಗೊತ್ತಿಲ್ಲ ಹೆಸರು ನಂಗೆ. ನೀವ್ಯಾರು ಬ್ರ್ಯಾಂಡ್ ಟ್ರೈ ಮಾಡಿದ್ರೆ ಆರ್ಗ್ಯಾನಿಕ್ ಇದರಲ್ಲಿ ಗ್ರಾಸರಿ ಯೂಸ್ ಮಾಡಿದ್ರೆ ಅವ್ರದ್ದು ನನಗೆ ತಿಳಿಸಿ. ನನಗೇನು ಅವ್ರದ್ದು ಸ್ವಲ್ಪ ದುಡ್ಡು ಜಾಸ್ತಿ ಅನಿಸ್ತು, ಬಟ್ ಮಂತ್ರ 24 ಆರ್ಗ್ಯಾನಿಕ್ನವ್ರದ್ದೇ ಸ್ವಲ್ಪ ಅವ್ರಿಗಿಂತ ಕಡಿಮೆ ಇದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅನಿಸ್ತು. ಸೊ ಇತ್ತೀಚೆಗೆ ಜಾಸ್ತಿ ನಾನು ಮಂತ್ರ 24 ಆರ್ಗ್ಯಾನಿಕ್, ಇದೇನಿದೆಯಲ್ಲ, ಇದನ್ನ ಟ್ರೈ ಮಾಡ್ತೀನಿ. ಸೊ ಫೋಕಸ್ ಆಗ್ತಿದೆ ಅನ್ಕೋತೀನಿ. ಸೊ ಈ ಸತಿ ನಾನು ಅಮೆಝಾನಲ್ಲಿ ತರಿಸಿರೋದು ಎಲ್ಲದು ಕೂಡ ಮಂತ್ರನೇ. ಸೊ ನೋಡ್ತಾ ಹೋಗೋಣ ಏನೇನು ತೊಗೊಂಡೆ ಅಂತೇಳಿ. ಮೊದಲನೇದಾಗಿ ಅವಲಕ್ಕಿ ಪೋಹಾ ಏನಿದೆಯಲ್ಲ, ಇದನ್ನು ತರಿಸಿದ್ದೀನಿ. ಇದು ನನಗೆ ಇದು ಅರ್ಧ ಕೆ ಜಿ ಪ್ಯಾಕೆಟು, 68 ರೂಪಾಯಿ ಏನೋ ಇದೆ ಇದು. ಬಟ್ ಇದ್ರ ಮೇಲೆ ಡಿಸ್ಕೌಂಟ್ ಇತ್ತು, ಎಷ್ಟು ಡಿಸ್ಕೌಂಟ್ ಸಿಕ್ತು ಅಂತ ಕೂಡ ಹೇಳ್ತೀನಿ.
ಇದು 68 rupees ಇದು, ಇದಕ್ಕೆ 10% ಡಿಸ್ಕೌಂಟ್ ಸಿಕ್ಕಿದೆ ನಂಗೆ. ಸೊ 10% ಡಿಸ್ಕೌಂಟ್ ಅಲ್ಲಿ ಒಂದು 7 rupees ಅಷ್ಟು ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಹೊರಗಡೆ ಹೋದ್ರೆ ಯಾವ ಶಾಪ್ ನಲ್ಲೂ ಕೂಡ ನನಗೆ ಇದನ್ನ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ನ ತಗೊಂಡಾಗ ಅದು ಮಂತ್ರ ಬ್ರ್ಯಾಂಡ್ ಅಲ್ಲಿ ಎಲ್ಲೂ ಕೂಡ ನಂಗೆ ಡಿಸ್ಕೌಂಟ್ ಸಿಕ್ಕಿರ್ಲಿಲ್ಲ. ಏನೋ ಪಾಯಿಂಟ್ಸ್ ಕೊಡ್ತೀವಿ ಅದ್ ಕೊಡ್ತೀವಿ ಅಂತಾರೆ, ಬಟ್ ಪಾಯಿಂಟ್ಸ್ ನ ಯಾವಾಗ ರಿಡೀಮ್ ಆಗ್ಬೇಕೋ ಗೊತ್ತಿಲ್ಲ, ನಮಗೂ ಮರ್ತು ಹೋಗಿರುತ್ತೆ ಒಂದೊಂದ್ಸತಿ. ಸೊ ಅದ್ರ ಬದಲು ಈ ತರ ಡಿಸ್ಕೌಂಟ್ ಕೊಟ್ರೆ ನಮಗೂ ಕೂಡ ಉಳಿತಾಯ ಆಗುತ್ತೆ. ಸೊ 68 rupees ಇದು ನಂಗೆ ಒಂದು 6-7 rupees ಅಷ್ಟು ಕಡಿಮೆ ಆಯ್ತು. ಸೊ ಇದು ಅವಲಕ್ಕಿ, ಇದು ಆರ್ಗ್ಯಾನಿಕ್. ಇದು ಇದು ನೆಕ್ಸ್ಟ್ ನಾನು ತರಿಸಿದ್ದು ತೊಗರಿಬೇಳೆ. ಇದು ಇದು ತೊಗರಿಬೇಳೆ ಆರ್ಗ್ಯಾನಿಕ್, ಇದ್ರೊಳಗೆ 1 kg 170 rupees ಇದೆ. ತೊಗರಿಬೇಳೆನೆ ಇದು, 1 kg 170 rupees ಇದು. ಇದಕ್ಕೂ ಕೂಡ ನಂಗೆ 10% ಅಷ್ಟೇ ಡಿಸ್ಕೌಂಟ್ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. 70 rupees ಇದೆ. ತೊಗರಿಬೇಳೆನೆ ಇದು, 1 kg 170 rupees ಇದು. ಇದಕ್ಕೂ ಕೂಡ ನಂಗೆ 10% ಅಷ್ಟೇ ಡಿಸ್ಕೌಂಟ್ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಇಲ್ಲ, ಇದಕ್ಕೆ ನನಗೆ 11% ಅಷ್ಟು ಡಿಸ್ಕೌಂಟ್ ಸಿಕ್ಕಿದೆ. ಸೊ ಇದು ಟೋಟಲ್ ಆಗಿ 170 rupees, ಇದ್ರ ಮೇಲೆ 170 rupees ಅಂತ ಇದೆ. ಬಟ್ ಇದು 143 rupees ನಂಗೆ ಸಿಕ್ಕಿದೆ, 170 rupees kg 1 kg. ಇದು ನನಗೆ ಇದು 143 rupees ಸಿಕ್ಕಿದೆ. ಇದು ಕೂಡ ಆರ್ಗ್ಯಾನಿಕ್ ರೈಸ್ ಫ್ಲೋರ್. ಇದು ಬ್ರ್ಯಾಂಡ್ ಹೆಸರಿದು ಪ್ಯೂರ್ ಅಂಡ್ ಶೋರ್ ಅನ್ಸುತ್ತೆ ಮೋಸ್ಟ್ಲಿ. ಹೌದು, ಪ್ಯೂರ್ ಅಂಡ್ ಶೋರ್ ಅಂತ ಹೇಳಿ ಇದೆ ಇಲ್ಲಿ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ಅಕ್ಕಿ ಹಿಟ್ಟು ನೋಡೋಣ ಅಂತ ಹೇಳಿ ಹೇಗಿರುತ್ತೆ ಅಂಥೇಳಿ. ಇದು 1 kg 85 rupees ಇದೆ. ಆರ್ಗ್ಯಾನಿಕ್ ಅಕ್ಕಿ ಹಿಟ್ಟು ಅಂದರೆ ಆರ್ಗ್ಯಾನಿಕ್ ಅಂದರೆ ಅಕ್ಕಿ ಏನು ಸಾವಯವ ಕೃಷಿಲಿ ಬೆಳೆದಿರುವಂಥ ಅಕ್ಕಿನ ಉಪಯೋಗಿಸಿ ಹಿಟ್ಟು ಮಾಡಿರುವಂಥದ್ದನ್ನ ಆರ್ಗ್ಯಾನಿಕ್ ಅಕ್ಕಿ ಹಿಟ್ಟು ಅಂತ ಹೇಳ್ಬೋದು. ಸೊ ಇದು 1 kg 85 rupees ಇದ್ರೆ ಇದು ನಂಗೆ ಡಿಸ್ಕೌಂಟ್ ಹೋಗಿ ಎಷ್ಟು ಸಿಕ್ತು ಅಂತ ಹೇಳ್ತೀನಿ ನಿಮ್ಗೆ. ಸೊ ಇದು ನಂಗೆ 77 rupees ಸಿಕ್ಕಿದೆ, ಅಂದ್ರೆ 85 rupees ಇದು 77 rupees ಸಿಕ್ಕಿದೆ. ಬಟ್ ಏನಂದ್ರೆ ನನಗೆ ಮುಖ್ಯವಾಗಿ ಖುಷಿ ಆಗ್ತಿರೋದು ಏನು ಅಂದ್ರೆ ಹೋಮ್ ಡೆಲಿವರಿ ಸಿಕ್ಕಿದಾಗ, ಯಾಕೆಂದ್ರೆ ಸಾಮಾನ್ಯವಾಗಿ ನಾನೇ ಎಲ್ಲ ಸಾಮಾನುಗಳು ತರೋದು ನಮ್ಮ ಮನೇಲಿ. ಬಟ್ ಒಂದೊಂದ್ಸತಿ ನಾನು ನನ್ನ ಗಂಡ ಇಬ್ರು ಒಟ್ಟಿಗೆ ಹೋಗಿ ತರೋದು ಉಂಟು ಆದ್ರೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನೇ ತರೋದು ಸಾಮಾನುಗಳನ್ನೆಲ್ಲ, ತರಕಾರಿ ದಿನಸಿ ಯಾವ್ದೇ ಇರ್ಬೋದು. ಸೊ ಈ ಮನೆಗೆ ತಂದು ಡೆಲಿವರಿ ಮಾಡ್ತಾರೆ ಸಾಮಾನುಗಳು, ಅದು ದಿನಸಿ ಸಾಮಾನುಗಳು ಅಂದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಒಂದು ಕೆಲಸ ಕಡಿಮೆ ಆಯಿತು ಅನಿಸುತ್ತೆ ಅದು ಡಿಸ್ಕೌಂಟಲ್ಲಿ ಸಿಕ್ಕಿದಾಗ. ಮತ್ತು ಇದು ಯಾವುದನ್ನು ಸ್ಪಾನ್ಸರ್ಡ್ ಅಲ್ಲ, ಇದೆಲ್ಲದು ಕೂಡ ನಾನು ಉಪಯೋಗಿಸುವಂಥ ಸಾಮಾನುಗಳು ಬ್ರ್ಯಾಂಡ್ಗಳನ್ನ ನಿಮಗೂ ಕೂಡ ತಿಳಿಸೋಣ ಅಂಥೇಳಿ ವಿಡಿಯೋ ಮಾಡ್ತಿರೋದು ಅಷ್ಟೇ. ಜಾಸ್ತಿ ಇಲ್ಲಿ ನಾ ಮಂತ್ರದವ್ರದ್ದೇ ತರಿಸೀನಿ. ನೆಕ್ಸ್ಟು ರಾಗಿ ಹಿಟ್ಟು ಕೂಡ ತರಿಸ್ದೆ ಮಂತ್ರದವ್ರದ್ದೇನೆ. ಇದು 1 kg 120 rupees ಇತ್ತು, ಇಲ್ಲಿ 1/2 kg ಇದು 60 rupees ಇದೆ. ನಾನು ಯಾವತ್ತು ರಾಗಿ ಹಿಟ್ಟು ಟ್ರೈ ಮಾಡಿರಲ್ಲ, ಸೊ ರಾಗಿ ಹಿಟ್ಟು ಟ್ರೈ ಮಾಡೋಣ ಅಂಥೇಳಿ 1/2 kg ತರಿಸೀನಷ್ಟೇ. ಸೊ ಈ 1/2 kg ರಾಗಿ ಹಿಟ್ಟಿಗೆ ಯಾವುದು ಡಿಸ್ಕೌಂಟ್ ಸಿಕ್ಕಿಲ್ಲ, ಇದು ಅಷ್ಟೇ 60 rupees ಇದೆ. ಇದು ಇಷ್ಟಕ್ಕೇನೆ ಸಿಕ್ಕಿದೆ, ಬಿಲ್ ಇವಾಗ ಸಿಕ್ತು ನನಗೆ. ಸೊ ನೆಕ್ಸ್ಟು ಹೆಸರುಬೇಳೆ ಕೂಡ 1 kg ತರಿಸಿದೆ, ಅದು ಕೂಡ ಮಂತ್ರ 24 ದೇನೆ. ಅದು 1 kg 90 rupees ಇದೆ, 190 rupees ಅಲ್ಲಿ 1 kg ಹೆಸರುಬೇಳೆಗೆ 190 rupees. ಡಿಸ್ಕೌಂಟ್ ಹೋಗಿ ನಂಗಿದು 153 rupees ಸಿಕ್ಕಿದೆ. ಇದು ಕೂಡ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದೇನೆ, ಹಿಂದೆ ಯೂಸ್ ಮಾಡಿದ್ದೆ, ಹಾಗಾಗಿ ಶೋರ್ ಆಗಿದ್ದರಿಂದ ನಾ ಇದು 1 kg ಸೀದಾ ತರಿಸಿದೆ. ಸೊ 190 rupees 153 rupees ಅಂದರೆ ನಿಜವಾಗ್ಲು ಇದು ವರ್ತ್ ಅನಿಸ್ತು. ನೆಕ್ಸ್ಟ್ ಮುಖ್ಯವಾಗಿ ಗೋಧಿ ಹಿಟ್ಟು, ನಾನು ಎಷ್ಟೊಂದು ಬ್ರ್ಯಾಂಡ್ಗಳಿಗೆ ಗೋಧಿ ಹಿಟ್ಟನ್ನ ಬಳಸೀನಿ, ಆಶೀರ್ವಾದ್ ಬಳಸೀನಿ, ಜಾಸ್ತಿ ಆಶೀರ್ವಾದ್ದೇ ಬಳಸಿರೋದು ನಾನು. ಅದರೊಳಗೂ ಆಶೀರ್ವಾದ್ ಒಂದು ಸ್ಪೆಷಲ್ ಅಂತನೋ ಗೋಲ್ಡನ್ ಅಂತನೋ ಏನೋ ಒಂದು ಬರುತ್ತೆ, ಅದನ್ನು ಜಾಸ್ತಿ ಬಳಸಿದ್ದೀನಿ. ಬಟ್ ಅವಾಗವಾಗ ಚೇಂಜ್ ಮಾಡ್ತಿರೋದು ಕೂಡ ಉಂಟು ನಾನು, ಯಾಕೆಂದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ತೊಗೊಳಕ್ ಶುರು ಆದ್ಮೇಲೆ ಆಶೀರ್ವಾದ್ ಸ್ವಲ್ಪ ತೊಗೊಳಕ್ ಕಡಿಮೆ ಮಾಡಿದೆ. ಸೊ ಅದಾದ್ಮೇಲೆ ನಾನು ಇನ್ನೊಂದು ನವದರ್ಶನಂ ಅಂತ ಬರುತ್ತೆ, ಅವ್ರದ್ದು ಕೂಡ ಗೋಧಿ ಹಿಟ್ಟು ಬಳಸಿದೆ. ಬಟ್ ಮಂತ್ರ 24ದು ಗೋಧಿ ಹಿಟ್ಟು ಬಳಸಕ್ ಶುರು ಮಾಡಿದ್ಮೇಲೆ ನಾನು ಯಾವುದು ಬೇರೆದನ್ನ ಬಳಸಿಲ್ಲ. ಯಾಕೆ ಅಂದ್ರೆ ಗೋಧಿ ಹಿಟ್ಟು ಕಲಸಿ ಇಟ್ಟಾಗ ನಮಗೆ ಗೊತ್ತಾಗತ್ತೆ ಅದ್ರ ಕ್ವಾಲಿಟಿ ಏನು ಅಂತೇಳಿ. ಒಂದು ದಿವಸಕ್ಕೆಲ್ಲ ಗೋಧಿ ಹಿಟ್ಟು ನಿಜವಾಗ್ಲು ಕಪ್ಪಾಗಿ ಹೋಗ್ತಾ ಇದೆ ಅಂದ್ರೆ ಫ್ರಿಡ್ಜಲ್ಲಿ ಕಲಸಿಟ್ಟಾಗ, ಇವತ್ತು ಕಲಸಿಟ್ಟಿದ್ದ ಅಲ್ಲೇ ನಾಳೆ ಹೊತ್ತಿಗೆ ಕಪ್ಪಾಗ್ತಿದೆ ಅಂದ್ರೆ ನಿಜವಾಗ್ಲು ಯೋಚನೆ ಮಾಡ್ಬೇಕು, ಗೋಧಿ ಹಿಟ್ಟು ಚೆನ್ನಾಗಿದೆಯಾ ಅಥವಾ ಕ್ವಾಲಿಟಿ ಗೋಧಿದು ಚೆನ್ನಾಗಿದೆಯಾ ಅಂಥೇಳಿ. ಮಂತ್ರ ನಂಗೆ ಯಾವತ್ತೂ ಹಂಗಾಗ್ಲಿಲ್ಲ. ಸೊ ಅದಕ್ಕೇನೆ ಮಂತ್ರನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಾನು ಲಾಸ್ಟ್ ನನ್ನ ಇನ್ನೊಂದು ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿದ್ನಲ್ಲ, ಚಪಾತಿ ಹೇಗೆ ಮೃದುವಾಗಿ ಚಪಾತಿ ಮಾಡೋದು ಅಂಥೇಳಿ ಬೇರೆ ಬೇರೆ ಥರ, ಅದ್ರ ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ಸಾಕಷ್ಟು ಜನ ನಿಮ್ಮಲ್ಲಿ ಕೇಳಿದ್ರಿ ಗೋಧಿ ಹಿಟ್ಟು ಯಾವ ಬ್ರ್ಯಾಂಡ್ ಬಳಸ್ತೀರಾ ಅಂತೇಳಿ. ಮಂತ್ರ 24 ಬಳಸ್ತೀನಿ,
ನೋಡೋಣ, ಇನ್ನೂ ಯಾವ್ದಾರ ಟ್ರೈ ಮಾಡಿ ಚೆನ್ನಾಗಿ ಬಂತು ಅನ್ಸಿದ್ರೆ ಚೇಂಜ್ ಆದ್ರೆ ಚೇಂಜ್ ಆಗ್ಬೋದು. ಬಟ್ ಸದ್ಯಕ್ಕಂತೂ ಇದಕ್ಕೆ ಇದನ್ನೇ ಬಳಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಉಪಯೋಗಿಸೋಕೆ ಶುರುವಾದ್ಮೇಲೆ ಆರೋಗ್ಯದಲ್ಲಿ ಬಹಳ ಸುಧಾರಣೆ ನಾನು ಗಮನಿಸಿದೀನಿ. ಹಾಗಾಗಿ ನಾನು ಹೆಚ್ಚಾಗಿ ಯಾವ್ದೆಲ್ಲ ತಗೊಳಕ್ ಸಾಧ್ಯ ಆಗುತ್ತೋ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಅದನ್ನೇ ತಗೊಳಕ್ ಇಷ್ಟಪಡ್ತೀನಿ. ಸೊ ಈ ಮಂತ್ರ 24 ನನಗಂತೂ ತುಂಬಾನೇ ಇಷ್ಟ ಆಗ್ತಿದೆ. ಚಪಾತಿ ಮಾಡಿದ್ರು ಕೂಡ ಚೆನ್ನಾಗಿ ಬರ್ತಿದೆ. ಈ ಆರ್ಗ್ಯಾನಿಕ್ ಮಂತ್ರ ಕೂಡ ಹಿಟ್ ತುಂಬಾನೇ ಚೆನ್ನಾಗಿದೆ. ಹಿಟ್ ಕ್ವಾಲಿಟಿಲೇ ಗೊತ್ತಾಗೋತೆ. ಒಂದ್ ದಿವಸ ಕಲಸಿ ಇಟ್ರು ಕೂಡ, ಇವತ್ತಿನ ಕಲಸಿ ನಾಳೆ ಬೆಳಗ್ಗೆ ಮಾಡಿದ್ರು ಕೂಡ ಹಿಟ್ ಕಪ್ಪ ಆಗ್ತಿಲ್ಲ. ಅದು ಫ್ರಿಡ್ಜ್ ಅಲ್ಲಿ ಇಟ್ಟರು ಕೂಡ ಕೆಲವೊಂದು ಹಿಟ್ಗಳು ಕಪ್ಪಾಗಿರೋದು ನಾನು ನೋಡಿದೀನಿ. ಸೊ ಸದ್ಯಕ್ಕೆ ಇದಿಷ್ಟ ಆಗ್ತಾ ಇದೆ, ಇದನ್ನ ಬಳಸ್ತಾ ಇದೀನಿ. ಇದು 5 kg ಹಿಟ್ಟಿದು. ಇದಕ್ಕೆ ನಾನು 5 kg ಹಿಟ್ಟಿಗೆ ಇದು 300 rupees ಇದೆ. ಸೊ ಅಮೆಝಾನ್ ನಲ್ಲಿ ಡಿಸ್ಕೌಂಟ್ ಎಲ್ಲ ಹೋಗಿ ನಂಗಿದು 272 rupees ಇದು ಸಿಕ್ಕಿದೆ ನಂಗೆ, 272 rupees ಸಿಕ್ಕಿದೆ. ಸೊ ಯಾವತ್ತೂ ನಾನು ತಗೊಂಡಿರ್ಲಿಲ್ಲ ಡಿಸ್ಕೌಂಟ್ ಅಲ್ಲಿ ಇದನ್ನ, ಗೋಧಿ ಹಿಟ್ಟನ. ಸೊ ಇಷ್ಟು ಸಾಮಾನ ಸದ್ಯಕ್ಕೆ ತರಿಸೀನಿ, ಇನ್ನೂ ಒಂದಿಷ್ಟು ಸಾಮಾನುಗಳು ಬೇಕು. ಬಟ್ ಇಷ್ಟು ನಂಗೆ ಅಮೆಝಾನ್ ಪ್ಯಾಂಟ್ರಿ ಸಿಕ್ತು, ಯಾಕಂದ್ರೆ ಸ್ಟಾಕ್ ಇದಾಗ್ತಿರುತ್ತೆ, ಖಾಲಿ ಆಗ್ತಿರುತ್ತೆ. ಮತ್ತೆ ಬಂದಾಗ ಆ್ಯಪ್ ಹೆಂಗೋ ಚೆಕ್ ಮಾಡ್ತಾ ಇರ್ತೀವಿ, ಕಂಡ್ರೆ ನನ್ಗೆ ಏನು ಬೇಕೋ ಅದನ್ನು ಮತ್ತೆ ತರಿಸ್ತೀನಿ. ಸೊ ಇದಿಷ್ಟು ಸಾಮಾನುಗಳು ತರಿಸ್ದೆ. ಇದೇ ಮಂತ್ರದಲ್ಲೇ, ಮಂತ್ರ 24 ಅಲ್ಲೇ ಅಕ್ಕಿ ಕೂಡ ಬರುತ್ತೆ. ಆ ಅಕ್ಕಿನ ನಾನು ಬಳಸ್ತೀನಿ, ಸೋನಾ ಮಸೂರಿ, ಅದು ಏನು ಸೆಮಿ ಪಾಲಿಶ್ಡ್ ಅಂತ ಬರುತ್ತೆ, ಅದನ್ನು ಬಳಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ, ನಮಗೆ ತುಂಬ ಬಗ್ಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ನಾನು ತಗೊಳ್ಳೋಂಥ ಬ್ರ್ಯಾಂಡು, ಅದ್ರ ಬಗ್ಗೆ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂಥೇಳಿ. ಇನ್ನು ಯಾವ್ದಾರ ಉತ್ತಮವಾಗಿರೋ ಬ್ರ್ಯಾಂಡ್ ಕಂಡ್ರೆ ಆರ್ಗ್ಯಾನಿಕಲ್ಲಿ ಖಂಡಿತ ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವ್ದಾರ ಸಜೆಸ್ಟ್ ಮಾಡೋದಿದ್ರೆ ಖಂಡಿತ ಸಜೆಸ್ಟ್ ಮಾಡಿ. ಯಾಕೆಂದ್ರೆ ನಾವು ಯಾವುದೋ ಒಂದೊಂದು ಚೆನ್ನಾಗಿದೆ ಅಂತ ಒಂದು ಟೈಮ್ವರೆಗೂ ಬಳಸ್ತೀವಿ, ಇನ್ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಾಗ ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ಟ್ರೈ ಮಾಡೋಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಸೊ ಇದಿಷ್ಟಾಯಿತು, ಈಗ ಮಾಂಟಿಸರಿ ಬಗ್ಗೆ ಮಾತಾಡಕ್ಕೆ ಹೋಗೋಣ. ಇವತ್ತಿನ ದಿವಸ ನಾನು ನಿಮಗೆ ಮಾಂಟಿಸರಿ ಬಗ್ಗೆ ಕೆಲವೊಂದು ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ, ಅದರ ಒಂದು ಕಿರು ಪರಿಚಯ ಅಂತ ಕೂಡ ಹೇಳ್ಬೋದು. ಮಾಂಟಿಸರಿ ಅನ್ನೋದು ಒಂದು ಮೆಥೆಡ್, ಅದು ಸಿಲಬಸ್ ಅಲ್ಲ. ಅದು ತುಂಬ ಜನಕ್ಕೆ ಅದು ಸಿಲಬಸ್ ಅನ್ಕೋತಾರೆ, ಅಂದರೆ ಮಾಂಟಿಸರಿ ಸ್ಕೂಲಲ್ಲಿ ಬೇರೆ ಥರ ಸಿಲಬಸ್ ಇರುತ್ತಾ ಅಂತ ಕೇಳ್ತಿರ್ತಾರೆ. ಅದು ಸಿಲಬಸ್ ಅಲ್ಲ. ಅದು ಅಂದರೆ ಸಿಲಬಸ್ ಅಂದ್ರೆ ಏನು, ಈಗ ಸ್ಟೇಟ್ ಸಿಲಬಸ್ಸು, CBSE ಸಿಲಬಸ್ಸು ಅಥವಾ ICSE IGCSE ಅಂತೆಲ್ಲ ಹೇಳ್ತಾರಲ್ಲ, ಅದು ಸಿಲಬಸ್ಗಳು, ಒಂದು ಪಠ್ಯಕ್ರಮ ಅಂತ ಹೇಳ್ಬೋದು. ಆದರೆ ಮಾಂಟಿಸರಿ ಅನ್ನೋದು ಒಂದು ಮೆಥೆಡ್. ಮೆಥೆಡ್ ಅಂದ್ರೆ ಏನು ಅಂದರೆ, ನೀವು ಈ ಮೆಥಡ್ನ ಅಂದರೆ ಈ ಒಂದು ಟೂಲ್ನ ಬಳಸ್ಕೊಂಡು ಯಾವುದೇ ಒಂದು ರೀತಿಯ ಪಠ್ಯಕ್ರಮ ಅಥವಾ ಸಿಲಬಸ್ನ ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೋದು. ಸಾಮಾನ್ಯವಾಗಿ ನಿಮ್ಮಲ್ಲಿ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಮಾಂಟಿಸರಿಲಿ ಆಕ್ಟಿವಿಟಿಗಳನ್ನು ಮಾಡಿಸ್ತಾರೆ ಅಂಥೇಳಿ. ಅಂದರೆ ಮಕ್ಕಳು ಆಕ್ಟಿವಿಟಿಗಳನ್ನು ಮಾಡೋದ್ರ ಮೂಲಕ ಒಂದು ಕಾನ್ಸೆಪ್ಟ್ನ ಕಲ್ತ್ಕೋತಾ ಹೋಗ್ತಾರೆ. ಈ ಮೆಥಡ್ನ ನಮಗೆ ಪರಿಚಯಿಸಿದವ್ರು ಯಾರು ಅಂದರೆ ಮರಿಯಾ ಮಾಂಟಿಸರಿ ಅಂಥೇಳಿ. ಅವರು ಇಟಲಿಲಿ ಫಸ್ಟ್ ಲೇಡಿ ಡಾಕ್ಟ್ರು. ಅವರು ಹೇಗೆ ಈ ಮೆಥಡ್ನ ನಮಗೆ ಅಂದರೆ ಅವ್ರು ಹೇಗೆ ಈ ಮೆಥಡ್ನ ಕಂಡುಹಿಡಿಯೋಕೆ ಸಾಧ್ಯ ಆಯಿತು ಅಂದರೆ, ಅವರು ಮಕ್ಕಳುಗಳ ಜೊತೆ ವರ್ಕ್ ಮಾಡ್ತಾ, ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ, ಹೇಗೆ ಮಕ್ಕಳು ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಎಲ್ಲ ಬಿಹೇವ್ ಮಾಡ್ತಾರೆ, ಹೇಗೆ ಅವರ ಒಂದು ಇನ್ನರ್ ಅರ್ಜಿ ಇರುತ್ತೆ ಕಲಿಯೋದಕ್ಕೆ, ಹೇಗೆ ಇದನ್ನೆಲ್ಲ ಅವರಿಗೆ ಸುಲಭವಾಗಿ ಕಲಿಸೋದಕ್ಕೆ ನಾವು ಸಹಾಯ ಮಾಡ್ಬೋದು, ಹೀಗೆ ಅವರು ಅಬ್ಸರ್ವೇಷನ್ಗಳನ್ನು ಮಾಡ್ತಾ. ಸೊ ಅವರು ಈ ಮೆಥಡ್ನ ನಮಗೆ ಪರಿಚಯಿಸಿದ್ರು. ಇಲ್ಲಿ ಆಕ್ಟಿವಿಟಿನ ಮಾಡೋದಕ್ಕೆ ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಆಗಿ ಮೆಟೀರಿಯಲ್ನ ಕೊಡೋದಿಲ್ಲ, ಸೈಂಟಿಫಿಕಲಿ ಡೆವಲಪ್ಡ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ಅಂದರೆ ಯಾವ ಥರದ ಮೆಟೀರಿಯಲ್ನ ಕೊಟ್ಟರೆ ಯಾವುದೋ ಒಂದು ಕಾನ್ಸೆಪ್ಟ್ನ ಹೇಗೆ ಮಗುಗೆ ಕಲಿಯೋದಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಸಾಧ್ಯ ಆಗುತ್ತೋ ಆ ಥರದ ಮೆಟೀರಿಯಲ್ಗಳನ್ನು ಮಾಡಿ ಮಕ್ಕಳಿಗೆ ಆಕ್ಟಿವಿಟಿನ ಮಾಡೋದಕ್ಕೆ ಕೊಡ್ತಾರೆ. ಸೊ ಮಾಂಟಿಸರಿ ಸ್ಕೂಲ್ಗಳಲ್ಲಿ ಥ್ರೂ ಆಕ್ಟಿವಿಟೀಸ್ ಮಕ್ಕಳು ಕಾನ್ಸೆಪ್ಟ್ನ ಕಲಿತಾ ಹೋಗ್ತಾರೆ. ಉದಾಹರಣೆಗೆ ಒಂದು ಸಣ್ಣ ವಿಷಯ ಇರ್ಬೋದು, ಏನಂದರೆ ಬಣ್ಣಗಳನ್ನು ಕಲಿಯೋದು, ಹಾಗೆ ಬೇರೆ ವಸ್ತುಗಳಲ್ಲಿ ಬಣ್ಣಗಳನ್ನು ಗುರುತಿಸೋದು, ಇದಕ್ಕೂ ಕೂಡ ಒಂದು ಆಕ್ಟಿವಿಟಿ ಇರುತ್ತೆ. ಆ ಆಕ್ಟಿವಿಟಿನ ಮಾಡ್ತಾ ಹೋದಾಗ ಮಕ್ಕಳುಗಳು ಬಣ್ಣಗಳನ್ನು ಗುರುತಿಸ್ತಾ ಹೋಗ್ತಾರೆ, ಹಾಗೆ ಆ ಬಣ್ಣಗಳಿಗೆ ಒಂದು ಹೆಸರಿದೆ ಅಂತ ಕೂಡ ತಿಳ್ಕೋತಾರೆ. ಆ ಬಣ್ಣಗಳನ್ನು ಬೇರೆ ವಸ್ತುಗಳಲ್ಲಿ ನೋಡಿದಾಗ ಆ ಬಣ್ಣನ ಅದರ ಹೆಸರು ಮೂಲಕ ಗುರುತಿಸ್ತಾರೆ. ಹೀಗೆ ಆಕ್ಟಿವಿಟಿ ಮೂಲಕ ಪ್ರತಿಯೊಂದು ಕಾನ್ಸೆಪ್ಟ್ನು ಕಲ್ತ್ಕೋತಾ ಹೋಗ್ತಾರೆ. ಹಾಗೆ ಮಾಂಟೆಸರಿ ಕ್ಲಾಸ್ ರೂಮ್ಗಳಲ್ಲಿ ವರ್ಟಿಕಲ್ ಏಜ್ ಗ್ರೂಪ್ನ ಫಾಲೋ ಮಾಡ್ತಾರೆ. ಅಂದರೆ ಈಗ ನಾವೆಲ್ಲ ಓದಿದ ಸ್ಕೂಲ್ಗಳಲ್ಲಿ ಹೆಂಗೆ ಅಂದರೆ, ಒಂದು ಕ್ಲಾಸ್ ರೂಮ್ ಅಂದರೆ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನ ಮಕ್ಕಳುಗಳಿರ್ತಾರೆ. ಆದರೆ ಅಲ್ಲಿ ಆಗಿರೋದಿಲ್ಲ. ಅಲ್ಲಿ ಒಂದು ಎನ್ವೈರನ್ಮೆಂಟು ಅಂದರೆ ಪ್ರೈಮರಿ ಮಾಂಟಿಸರಿಲಿ, ಆ ಎನ್ವೈರನ್ಮೆಂಟಲ್ಲಿ 2.5 to 6 years ಒಳಗಿನ ಮಕ್ಕಳುಗಳು ಎಲ್ಲರೂ ಕೂಡ ಇರ್ತಾರೆ. ಇದು ತುಂಬಾ ಅಡ್ವಾಂಟೇಜ್ ಇದೆ. ಇದರಿಂದ ಚಿಕ್ಕ ವಯಸ್ಸಿನ ಮಗು ದೊಡ್ಡ ಮಗು ಮಾಡುವಂಥ ಆಕ್ಟಿವಿಟಿನ ಮೊದಲೇ ನೋಡೋಕೆ ಸಾಧ್ಯ ಆಗುತ್ತೆ. ಹಾಗೆ ಚಿಕ್ಕ ಮಗು ಒಂದು ಆಕ್ಟಿವಿಟಿನ ಏನಾದ್ರೂ ತಪ್ಪಾಗಿ ಮಾಡ್ತಿದ್ರೆ ಅಥವಾ ಗೊತ್ತಾಗದೆ ಇದ್ರೆ ಒಂದು ಆ ಮಗುಗಿಂತ ದೊಡ್ಡ ವಯಸ್ಸಿನ ಮಗು ಬಂದು ಈ ಮಗುಗೆ ಹೆಲ್ಪ್ ಮಾಡುತ್ತೆ.
ಹೀಗೆ ಒಂದ್ ರೀತಿ ಏನಂತಾರೆ, ಬೇರೆಯವ್ರನ್ನ ನೋಡಿ ಕಲಿಯೋದಿದೆಯಲ್ಲ, ಮಕ್ಕಳುಗಳು ತುಂಬಾ ಮಾಡ್ತಾರೆ ಅದು, ನನಗೂ ಗೊತ್ತು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ಬೇರೆಯವ್ರನ್ನ ನೋಡಿ ಕಲಿಯೋದಕ್ಕೆ ಅವಕಾಶ ತುಂಬಾ ಇರತ್ತೆ. ಅದನ್ನು ಮಕ್ಕಳು ಇನ್ನೊಂದು ಮಗು ಮಾಡ್ತಿರೋದು ನೋಡ್ಸಿದಾಗ ಬೇಗ ಅಟ್ರಾಕ್ಟ್ ಆಗ್ತಾರೆ, ಬೇಗ ಕಲಿತಾರೆ. ಸೊ ಈ ವರ್ಟಿಕಲ್ ಏಜ್ ಗ್ರೂಪ್ ಅದಕ್ಕೆ ತುಂಬಾ ಸಹಾಯ ಆಗ್ತಾ ಹೋಗುತ್ತೆ. ಇದರದ್ದು ಇನ್ನೂ ತುಂಬಾ ಸಾಕಷ್ಟು ಅಡ್ವಾಂಟೇಜಸ್ ಇದೆ, ಅದನ್ನ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಲೆಂತಿ ಆಗತ್ತೆ ಅಂತ ಹೇಳ್ಬೋದು. ಬಟ್ ಒಂದು ಸಣ್ಣ ಐಡಿಯಾ ನಿಮ್ಗಿರ್ಲಿ ಅಂತ ಹೇಳಿ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು. ವರ್ಟಿಕಲ್ ಏಜ್ ಗ್ರೂಪ್ನ ಫಾಲೋ ಮಾಡ್ತಾರೆ. ಹಾಗೆ ಒಂದು ಎನ್ವೈರನ್ಮೆಂಟಲ್ಲಿ 30 ಮಕ್ಕಳು ಇರೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಒಂದರಿಂದ 2 ಅಡಲ್ಟ್ ಅಂದರೆ ಟೀಚರ್ಸು ಇರ್ತಾರೆ. ಸೊ ಆ ಟೀಚರ್ಸ್ ಎಲ್ಲರೂ ಕೂಡ ಮಾಂಟಿಸರಿ ಟ್ರೈನಿಂಗ್ನ ಮುಗಿಸ್ಕೊಂಡು ಬಂದಿರ್ತಾರೆ. ಸೊ ಅವರಿಗೆ ಗೊತ್ತಿರುತ್ತೆ ಹೇಗೆ ಮಕ್ಕಳಿಗೆ ಆಕ್ಟಿವಿಟಿನ ಹೇಳ್ಕೊಡ್ಬೇಕು. ಆಕ್ಟಿವಿಟಿನ ಹೇಳ್ಕೊಡೋದಕ್ಕೆ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಒಂದೊಂದು ಮಗು ಕೂಡ ಪ್ರತಿಯೊಂದು ಪ್ರೆಸೆಂಟೇಷನ್ನ ಆ ಟೀಚರು ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತಾರೆ. ಈಗ ಸಾಮಾನ್ಯವಾಗಿ ನಾರ್ಮಲ್ ನಾವೆಲ್ಲ ಹೋಗಿ ಸ್ಕೂಲ್ಗಳಲ್ಲಿ ಹೇಗೆ ಅಂದರೆ 30 ಮಕ್ಕಳು ಒಂದು ಕ್ಲಾಸ್ನಲ್ಲಿದ್ದರೆ ಟೀಚರು ಬೋರ್ಡ್ ಹತ್ರ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಮೂಲಕ ಹೇಳ್ಕೊಡ್ತಿರ್ತಾರೆ. ಎಲ್ಲ ಮಕ್ಕಳೂ ಕೂಡ ಅದನ್ನು ಅರ್ಥ ಆಯಿತು ಅಂತಲೂ ಅಲ್ಲ, ಅರ್ಥ ಆಗಲಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಒಬ್ರಿಗೆ ಅರ್ಥ ಆಗಿರುತ್ತೆ, ಒಬ್ರಿಗೆ ಅರ್ಥ ಆಗಿರಲ್ಲ. ಆದರೆ ಟೀಚರು ಇನ್ಸ್ಟ್ರಕ್ಷನ್ ಮೂಲಕ ಹೇಳ್ಕೊಡ್ತಾ ಇರ್ತಾರೆ. ಒಂದು ಮಗು ತುಂಬ ಚುರುಕಾಗಿ ಕಲಿಯೋ ಸಾಧ್ಯತೆ ಇರುತ್ತೆ, ಇನ್ನೊಂದು ಮಗುವಿಗೆ ಸ್ವಲ್ಪ ಸಮಯ ತೊಗೊಳುತ್ತೆ ಕಲಿಯೋದಕ್ಕೆ. ಹೀಗೆ ವ್ಯತ್ಯಾಸ ಇರುತ್ತೆ. ಆದರೆ ನಾವುಗಳೆಲ್ಲ ಹೋಗಿ ಸ್ಕೂಲ್ಗಳಲ್ಲಿ ಅದನ್ನ ಯಾವುದನ್ನು ಏನಂತಾರೆ ಒಂದು ಲೆಕ್ಕಕ್ಕೆ ತಗೊಳ್ದೆ ಟೀಚರು ಏನು ಪಾಠ ಮಾಡಬೇಕೋ ಬೋರ್ಡ್ನಲ್ಲಿ ಚಾಕ್ ಪೇಸ್ನ ಉಪಯೋಗಿಸ್ಕೊಂಡು ಬರೀತಾ ಇನ್ಸ್ಟ್ರಕ್ಷನ್ ಮೂಲಕ ನಮಗೆ ಹೇಳ್ಕೊಡ್ತಾ ಇದ್ರು. ಮಾಂಟಿಸರಿ ಕ್ಲಾಸ್ ರೂಮ್ಗಳಲ್ಲಿ ಹಾಗಲ್ಲ, ಪ್ರತಿಯೊಂದು ಮಗು ಕೂಡ ಪಕ್ಕದಲ್ಲೇ ಕೂತ್ಕೊಂಡು ಯಾರು ಟೀಚರು ಅಥವಾ ಅಡಲ್ಟ್ ಏನಿರ್ತಾರಲ್ಲ ಅವರು ಪ್ರೆಸೆಂಟೇಷನ್ನ ಹೇಳ್ಕೊಡ್ತಾರೆ, ಅಂದರೆ ಆಕ್ಟಿವಿಟಿನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಏನಂತಾರೆ ಆ ಅಟೆನ್ಷನ್ ಏನಿದೆಯಲ್ಲ ಗಮನ ತುಂಬಾ ಚೆನ್ನಾಗಿ ಸಿಗುತ್ತೆ. ಮಕ್ಕಳುಗಳಿನ್ನು ಒಂಥರ ಏನಂತಾರೆ ಕಂಫರ್ಟಬಲ್ ಆಗಿ ಯಾವುದೇ ಭಯ ಇಲ್ಲದೆ ಹಿಂಜರಿಕೆ ಇಲ್ಲದೆ ಕಲಿಯೋದಕ್ಕೂ ಕೂಡ ಸಹಾಯ ಆಗುತ್ತೆ. ನಾ ಮೊದಲೇ ಹೇಳಿದಾಗೆ ಪ್ರತಿಯೊಂದು ಕಾನ್ಸೆಪ್ಟ್ನು ಕೂಡ ಒಂದು ಆಕ್ಟಿವಿಟಿ ಮೂಲಕ ಮಕ್ಕಳಿಗೆ ನಾವಿಲ್ಲಿ ಹೇಳ್ಕೊಡ್ತೀವಿ. ನೀವು ಬೆಂಗಳೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೀವು ನೋಡ್ತಾ ಇರೋದು 2.5 ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಏನು ಮಾಂಟೆಸರಿ ಸ್ಕೂಲ್ಗಳಿದೆಯಲ್ಲ ಅದನ್ನು ನೀವು ತುಂಬಾ ನೋಡಬಹುದು ಎಲ್ಲ ಕಡೆ. ಆದರೆ ಎಲಿಮೆಂಟರಿ ಸ್ಕೂಲ್ ಅಂತ ಏನಂತಾರಲ್ಲ 6 ರಿಂದ 12 ವರ್ಷಕ್ಕೆ, ಇವಾಗ ಅದು ಕೂಡ ಬೆಂಗಳೂರಿನಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಆದರೆ ಹೆಚ್ಚು ನಿಮಗೆ ಏನು ಈ ಪ್ರೈಮರಿ ಏನು ಮಾಂಟೆಸರಿ ಇದೆಯಲ್ಲ 2.5 ರಿಂದ 6 ವರ್ಷದೊಳಗೆ ಅದು ನಿಮ್ಗೆ ಹೆಚ್ಚಾಗಿ ನೋಡೋದಕ್ಕೆ ಸಿಗತ್ತೆ. ಒಂದು ನಿಜವಾಗ್ಲೂ ಒಂದು ಅಥೆಂಟಿಕ್ ಮಾಂಟೆಸರಿ ಸ್ಕೂಲು ಅಥವಾ ಜೆನ್ಯೂನ್ ಮಾಂಟೆಸರಿ ಸ್ಕೂಲ್ನಲ್ಲಿ ಸಾಕಷ್ಟು ಮೆಟೀರಿಯಲ್ಸ್ಗಳಿರುತ್ತೆ. ಹಾಗೆಯೇ ಒಂದು ಎನ್ವೈರನ್ಮೆಂಟ್ನ 4 ಭಾಗಗಳಾಗಿ ರಫ್ ಆಗಿ ಹೇಳ್ಬೋದು ಡಿವೈಡ್ ಮಾಡಿರ್ತಾರೆ. ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಾಗೆ ಆಕ್ಟಿವಿಟಿಗಳು, ಇನ್ನೊಂದು ಅರ್ಥಮೆಟಿಕ್ಗೆ ಅಂದರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಾಗೆ ಆಕ್ಟಿವಿಟಿಗಳು, ಇನ್ನೊಂದು ಸೆನ್ಸೋರಿಯಲ್ ಅಂತ ಹೇಳ್ತಾರೆ ಅಂದರೆ ಈ ಶೇಪ್ಸು ಕಲರ್ಸು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಟಿವಿಟಿಗಳು, ಇನ್ನೊಂದು ಎಕ್ಸಸೈಸ್ ಆಫ್ ಪ್ರಾಕ್ಟಿಕಲ್ ಲೈಫ್ ಅಂತಾರೆ. ಸೊ ಹೀಗೆ 4 ಮೇನ್ ಡಿವಿಷನ್ನ ನೀವು ನೋಡಬಹುದು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಮೆಟೀರಿಯಲ್ಗಳಿರುತ್ತೆ, ಇದನ್ನೆಲ್ಲ ಕೂಡ ಶೆಲ್ಫ್ಗಳಲ್ಲಿ ಅರೇಂಜ್ ಮಾಡಿರ್ತಾರೆ. ನಿಮಗೆ ಗೂಗಲ್ಗೆ ಹೋಗಿ ಮಾಂಟಿಸರಿ ಕ್ಲಾಸ್ ರೂಮ್ ಅಂತನೋ ಮಾಂಟಿಸರಿ ಮೆಥಡ್ ಅಂತನೋ ಟೈಪ್ ಮಾಡಿದರೆ ಸಾಕಷ್ಟು ಫೋಟೋಗಳು ಇನ್ಫಾರ್ಮೇಷನ್ ಸಿಗತ್ತೆ. ಬಟ್ ನಾನು ನಿಮಗೆ ಒಂದು ರಫ್ ಐಡಿಯಾ ಬರೋ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಫೋಟೋಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ, ಶೆಲ್ಫ್ಗಳಿರುತ್ತೆ, ಶೆಲ್ಫ್ ಮೇಲೆ ಮೆಟೀರಿಯಲ್ಸ್ನೆಲ್ಲ ಅರೇಂಜ್ ಮಾಡಿರ್ತಾರೆ. ಸೊ ಮಕ್ಕಳುಗಳಿಗೆ ಆಕ್ಟಿವಿಟಿನ ಹೇಳ್ಕೊಡ್ತೀವಿ, ಪ್ರತಿಯೊಂದು ಆಕ್ಟಿವಿಟಿನ ಹೇಳ್ಕೊಟ್ಟಾದ್ಮೇಲೆ ಅವರೇನೆ ಇಂಡಿಪೆಂಡೆಂಟ್ ಆಗಿ ಹೋಗಿ ಮೆಟೀರಿಯಲ್ನ ತೊಗೊಂಬಂದು ಮ್ಯಾಟ್ ಮೇಲೆ ಕೂತ್ಕೊಂಡು ಆಕ್ಟಿವಿಟಿನ ಮಾಡ್ತಿರ್ತಾರೆ. ಹೀಗೆ ಪ್ರತಿಯೊಂದು ಕಾನ್ಸೆಪ್ಟ್ನು ಕಲಿತಾ ಹೋಗ್ತಾರೆ. ಹಾಗೆಯೇ ಫಸ್ಟ್ ಟೈಮ್ ಸ್ಕೂಲಿಗೆ ಮಕ್ಕಳನ್ನ ಸೇರಿಸಿದಾಗ ತಂದೆ ತಾಯಿಗಳಿಗೂ ಕೂಡ ಒಂದು ರೀತಿ ಭಯ ಇರುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಭಯ ಇರುತ್ತೆ, ಅಮ್ಮನ ಬಿಟ್ಟು ಹೋಗ್ಬೇಕು ಮನೆಯಿಂದ ದೂರ ಹೋಗ್ಬೇಕು ಅಂಥೇಳಿ. ಆದರೆ ಈ ಥರದ ಮಾಂಟೆಸರಿ ಸ್ಕೂಲ್ಗಳು ಏನಂತಾರೆ ಮನೆಯಿಂದ ದೂರ ಒಂದು ಮನೆ ಥರನೇ ವಾತಾವರಣನ ಸೃಷ್ಟಿ ಮಾಡಿರುತ್ತೆ ಮಕ್ಕಳಿಗೆ, ಯಾವುದೇ ರೀತಿ ಭಯ ಇರೋದಿಲ್ಲ. ಯಾಕೆಂದರೆ ಅಲ್ಲಿ ಯಾರೂ ಮಕ್ಕಳಿಗೆ ಗದರಿಸೋದಿಲ್ಲ, ನಿಜವಾಗ್ಲೂ ಅಥೆಂಟಿಕ್ ಮಾಂಟೆಸರಿ ಮೆಥಡ್ನ ಆ ಫಿಲಾಸಫಿನ ಪ್ರಿನ್ಸಿಪಲ್ನ ಫಾಲೋ ಮಾಡೋಂಥ ಮಾಂಟೆಸರಿಗಳು ಸುಮಾರಿದೆ. ಅಂಥ ಮಾಂಟೆಸರಿಗಳಲ್ಲೆಲ್ಲ ಯಾರು ಮಕ್ಕಳಿಗೆ ಇದನ್ನು ಮುಟ್ಬೇಡ ಅದನ್ನು ಮುಟ್ಬೇಡ ಅಂತ ಖಂಡಿತ ಹೇಳೋದಿಲ್ಲ. ಪ್ರತಿಯೊಬ್ಬರು ಕೂಡ ತುಂಬ ವೆಲ್ಕಮಿಂಗ್ ಆಗಿರುತ್ತೆ ಎನ್ವೈರನ್ಮೆಂಟು, ಪ್ರತಿಯೊಬ್ಬರು ಕೂಡ ತುಂಬಾ ಒಂಥರ ರೆಸ್ಪೆಕ್ಟ್ಫುಲ್ ಆಗಿ ಮಕ್ಕಳ ಹತ್ರ ನಡ್ಕೋತಾ ಇರ್ತಾರೆ. ಮಕ್ಕಳನ್ನ ಈ ಥರದ ವಾತಾವರಣ ಇದ್ದಾಗ ಮಕ್ಕಳುಗಳಿಗೂ ತುಂಬ ಒಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ ಸ್ಕೂಲಿಗೆ ಹೋಗ್ಬೇಕು ಅಂಥೇಳಿ. ಹಾಗೆಯೇ ಪ್ರತಿಯೊಂದು ಆಕ್ಟಿವಿಟಿನೂ ಕೂಡ ಅವರೇ ಸಾಮಾನು ತೊಗೊಂಡು ಮ್ಯಾಟ್ ಮೇಲೆ ಇಟ್ಕೊಂಡು ಮಾಡ್ತಿದ್ದಾಗ ಏನೋ ಒಂದು ರೀತಿ ಅವ್ರಿಗೂ ಕೂಡ ನಾವು ದೊಡ್ಡವ್ರು ಮಾಡೋ ಥರ ಕೆಲಸಗಳನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ರೀತಿ ಭಾವನೆ, ಏನೋ ಒಂದು ನಮಗೂ ಕೂಡ ಬರುತ್ತೆ ಅನ್ನೋ ಒಂದು ಖುಷಿ.
ಆಂಟಿ ಹತ್ರ ಹೋಗಿ, ಸಾಮಾನ್ಯವಾಗಿ ಇಲ್ಲಿ ಟೀಚರು ಮ್ಯಾಮ್ ಅಂತ ಕರೆಯೋದಿಲ್ಲ, ಆಂಟಿ ಅಂತ ಕರೀತಾ ಇರ್ತಾರೆ. ಸೊ ಆಂಟಿ ಹತ್ರ ಹೋಗಿ ಪ್ರತಿಯೊಂದು ಆಕ್ಟಿವಿಟಿನೂ ಕೇಳ್ಬೋದು, ಕಲಿಬಹುದು, ಅಥವಾ ಗೊತ್ತಿಲ್ದಿದ್ರೆ ಇನ್ಯಾರೋ ಒಂದು ಒಬ್ಬ ಹುಡುಗ ಇರೋನು ಅವನ ಹತ್ರ ಕಲ್ತ್ಕೋಬಹುದು. ಯಾರು ಇಲ್ಲಿ ಗದರಿಸೋದಿಲ್ಲ, ಯಾರು ಯಾವ್ದನ್ನು ಮುಟ್ಬೇಡ ಅನ್ನೋದಿಲ್ಲ. ಹೀಗೆಲ್ಲ ಇರುತ್ತೆ, ಮಕ್ಕಳಿಗೆ ಒಂಥರ ಖುಷಿಯಾಗಿ ತುಂಬಾ ಇನ್ವೈಟಿಂಗ್ ಆಗಿರುತ್ತೆ ಆ ಎನ್ವೈರನ್ಮೆಂಟ್ ಅಂತ ಹೇಳ್ಬೋದು. ಸೊ ಯಾವಾಗ ಸ್ಕೂಲು ಅನ್ನೋದು ಒಂದ್ ರೀತಿ ಏನಂತಾರೆ ತುಂಬಾ ಇನ್ವೈಟಿಂಗ್ ಆಗಿರುವಂತಹ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೋ, ಆ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ಸ್ಕೂಲ್ಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಯಾರೋ ಒಬ್ರು ಗದರಿಸ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಇದನ್ನ ಮುಟ್ಬೇಡ ಅಂತಾರೆ, ಒಂದೇ ಕಡೆ ಕೂತಿರು ಅಂತಾರೆ, ಇದೆಲ್ಲ ಯಾವುದೂ ಇರೋದಿಲ್ಲ. ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ಹೋಗ್ತಾರೆ ಮಾಂಟೆಸರಿ ಸ್ಕೂಲ್ಗಳಿಗೆ. ನಾನು ಆಸ್ ಎ ಟೀಚರ್ ಕೂಡ ನೋಡಿದ್ದೀನಿ, ಪೇರೆಂಟ್ ಆಗಿ ಕೂಡ ನೋಡಿದ್ದೀನಿ. ಫಸ್ಟ್ ನಾನು ಪೇರೆಂಟ್ ಆಗಿ ನೋಡಿದ್ದು ಮಾಂಟೆಸರಿ ಎನ್ವೈರನ್ಮೆಂಟ್ ಈ ರೀತಿ ತುಂಬಾ ಇನ್ವೈಟಿಂಗ್ ಆಗಿರುತ್ತೆ, ಖುಷಿಯಾಗಿ ಹೋಗ್ತಿರ್ತಾರೆ. ನಾನು ಫಸ್ಟ್ ಪೇರೆಂಟ್ ಆಗಿ ನೋಡಿದ್ದು, ನನ್ನ ಮಗಳು ಒಂದ್ ದಿವಸನೂ ಅಳಲಿಲ್ಲ ಸ್ಕೂಲ್ಗೆ ಹೋಗ್ಬೇಕು ಅಂತೇಳಿ. ಒಂದೂವರೆ ವರ್ಷದಿಂದ ಎರಡೂವರೆ ವರ್ಷಕ್ಕೆ ಏನು ಟಾಡ್ಲರ್ ಪ್ರೋಗ್ರಾಮ್ ಅಂತ ಇರುತ್ತೋ ಅದು ಕಡಿಮೆ ಬೆಂಗಳೂರಲ್ಲಿ ಇರೋದು, ಆದ್ರೆ ಎರಡೂವರೆಯಿಂದ ಆರು ವರ್ಷಕ್ಕೆ ಸಂಬಂಧಪಟ್ಟಾಗ ಏನು ಪ್ರೈಮರಿ ಮಾಂಟೆಸರಿ ಇದೆಯಲ್ಲ ಅದು ನಿಮ್ಗೆ ಎಲ್ಲ ಕಡೆ ಸಾಮಾನ್ಯವಾಗಿ ನೋಡೋದಕ್ಕೆ ಸಿಗತ್ತೆ. ಟಾಡ್ಲರ್ ಪ್ರೋಗ್ರಾಮಿಗೆ ಅದಕ್ಕೂ ಕೂಡ ಟೀಚರ್ಸಿಗೆ ಟ್ರೈನಿಂಗ್ ಇರುತ್ತೆ, ಆದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಬಟ್ ತುಂಬಾ ಸ್ಕೂಲ್ಗಳಲ್ಲಿ ಅದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಅಥೆಂಟಿಕ್ ಆಗಿರೋದು ಕಡಿಮೆ. ಅದಕ್ಕೂ ಕೂಡ ಒಂದು ಕ್ಲಾಸ್ ರೂಮ್ ಸೆಟಪ್ ಇರುತ್ತೆ, ಅಲ್ಲೂ ಕೂಡ ಸೈಂಟಿಫಿಕ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಮೆಟೀರಿಯಲ್ಸ್ ಇರುತ್ತೆ. ಆದ್ರೆ ಈ ಪ್ರೈಮರಿ ಮಾಂಟೆಸರಿ ಏನಿದೆಯಲ್ಲ ಎರಡೂವರೆಯಿಂದ ಆರು ವರ್ಷಕ್ಕೆ ಸಂಬಂಧಪಟ್ಟಾಗೆ ಈ ತರ ಸ್ಕೂಲ್ಗಳು ಸುಮಾರಿದೆ. ಸೊ ಎರಡೂವರೆ ವರ್ಷ ಆದ ತಕ್ಷಣ ನೀವು ಮಾಂಟೆಸರಿಗೆ ಸೇರಿಸ್ಬೋದು ನಿಮ್ಮ ಮಕ್ಕಳನ್ನ. ಥ್ರೂ ಔಟ್ ದ ಇಯರ್ ಅಡ್ಮಿಷನ್ ನಡೀತಾ ಇರುತ್ತೆ, ಅಕ್ಟೋಬರ್ ಅಲ್ಲಿ ಕೂಡ ನಡೆಯುತ್ತೆ, ಜೂನ್ ಅಲ್ಲೂ ನಡೆಯುತ್ತೆ. ಸಾಮಾನ್ಯವಾಗಿ ಜೂನ್ ಅಲ್ಲಂತೂ ನಡೆದೇ ನಡೆಯುತ್ತೆ, ಅಕ್ಟೋಬರ್ ಅಲ್ಲೂ ಕೂಡ ನಡೀತಿರುತ್ತೆ, ಜಾನ್ವರಿಲಿ ನಡೀತಿರುತ್ತೆ. ಥ್ರೂ ಔಟ್ ದ ಇಯರ್ ಎರಡೂವರೆ ವರ್ಷ ಆದ ತಕ್ಷಣ ನೀವು ನಿಮ್ಮ ಮಕ್ಕಳನ್ನ ಮಾಂಟೆಸರಿಗೆ ಸೇರಿಸ್ಬೋದು. ಆರು ವರ್ಷದವರೆಗೂ ಏನೋ ಒಂದು ಆ ಒಂದು ಮೂರರಿಂದ ನಾಲ್ಕು ವರ್ಷದ ಅವಧಿ ಇದೆಯಲ್ಲ ಅಲ್ಲಿ ಮಾಂಟೆಸರಿಲೇ ಕಳೆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋತ್ತಿಗೆ ಅವರು ಫುಲ್ ಒಂದು ಸೈಕಲ್ನ ಮುಗಿಸಿ ನೀವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಮತ್ತೆ ಎಲಿಮೆಂಟ್ರಿ ಮಾಂಟೆಸರಿಗೆ ಬೇಕಾದ್ರೂ ಸೇರಿಸ್ಬೋದು ಅಥವಾ ನಾರ್ಮಲ್ ಸ್ಕೂಲಿಗೆ ಬೇಕಾದ್ರೂ ಸೇರಿಸ್ಬೋದು. ಬಟ್ ಒಂದು ಹಂತದ್ದು ಏನಿದೆಯಲ್ಲ ಎರಡೂವರೆಯಿಂದ ಆರು ವರ್ಷದ್ದು ಅದು ಒಂದು ಹಂತನ ಮಾಂಟೆಸರಿಲಿ ಕಳೆದ್ರೆ ಸಾಕಷ್ಟು ಕಲಿತಾರೆ, ತುಂಬಾ ಇಂಡಿಪೆಂಡೆಂಟ್ ಆಗ್ತಾರೆ, ತುಂಬಾ ಬದಲಾವಣೆ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಆಕ್ಟಿವಿಟಿ ಮಾಡೋದ್ರಿಂದ ಒಂದು ಕಾನ್ಸೆಪ್ಟ್ ಕಲಿಯೋದ್ರಿಂದ ಮಕ್ಕಳು ಇಂಡಿಪೆಂಡೆಂಟ್ ಆಗ್ತಾ ಹೋಗ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಜರ್ನಿ ಮಾಂಟೆಸರಿ ಅನ್ನೋದು ಸಾಕಷ್ಟು ದೊಡ್ಡ ವಿಷಯ. ಆವಾಗವಾಗ ಆ ಸಂದರ್ಭಕ್ಕೆ ತಕ್ಕಂಗೆ ಏನಾದ್ರು ಮಾಹಿತಿನ ನಿಮ್ ಜೊತೆ ಹಂಚ್ಕೋಬೇಕು ಅನ್ಸಿದ್ರೆ ಖಂಡಿತ ಹೇಳ್ತಾ ಹೋಗ್ತೀನಿ. ನಿಮಗೂ ಕೂಡ ಏನಾದ್ರು ಪ್ರಶ್ನೆ ಕೇಳಬೇಕು ಅನ್ಸಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ಕೇಳಿ. ನಂಗೆ ಯಾವಾಗಲೂ ತುಂಬಾ ಖುಷಿ ಮಾಡ್ತಾರೆ ಈ ಬಗ್ಗೆ ಮಾತಾಡೋದಿಕ್ಕೆ. ಸೊ ಇವತ್ತಿನ ದಿವಸದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾರು ಹೆಚ್ಚಿಗೆ ತಿಳ್ಕೊಬೇಕು ಅಂತಿದ್ರೆ ಖಂಡಿತ ನೀವು ಪ್ರಶ್ನೆಗಳನ್ನ ಕೇಳ್ಬೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ. ಇವತ್ತಿನ ದಿವಸದ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಚಾನೆಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನನ್ಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಬೃಂದಾ ಕುಕ್ಕೆ ಅಂತ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ನನಗೂ ಕೂಡ ಗೊತ್ತಾಗತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ, ಹೋಗಿ ಬರ್ತೀನಿ. ಧನ್ಯವಾದಗಳು.